ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಅಂದರೆ ಕೃಷಿಯನ್ನು ಕಡೆಗಣಿಸಿದರೆ ದುರ್ಭಿಕ್ಷ ಬೇಡುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದು ವಾಡಿಕೆ. ಅದೇ ರೀತಿ ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಸರ್ವಜ್ಞ ಹೇಳಿದ್ದಾನೆ. ಇದು ನೂರಕ್ಕೆ ನೂರು ಸತ್ಯ. ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹೊಸ ಹೊಸ ತಳಿಗಳ ಸಂಶೋಧನೆ, ಆಧುನಿಕತೆಯ ಅಳವಡಿಕೆ, ವೈಜ್ಞಾನಿಕ ಟಚ್ಚನ್ನು ಕೃಷಿಗೆ ಕೊಡೋದ್ರ ಮೂಲಕ ಒಂದು ಹೊಸ ಇತಿಹಾಸವನ್ನು ಪ್ರಾರಂಭ ಮಾಡಿದೆ. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲಗಳು, ಅದರಿಂದ ರೈತರ ಒಂದು ಆದಾಯ ದ್ವಿಗುಣಗೊಳಿಸಲಿಕ್ಕೆ, ರೈತ ಸಮೃದ್ಧವಾಗಿ ಸದೃಢವಾಗಿ ನೆಲೆಸಲಿಕ್ಕೆ, ತನ್ನ ಜೀವನವನ್ನು ಸಾಗಿಸ್ಲಿಕ್ಕೆ, ಜೊತೆಗೆ ದೇಶಕ್ಕೆ ಅನ್ನ ಕೊಡುವುದರಲ್ಲಿ ರೈತ ಎತ್ತಿದ ಕೈ ಅನ್ನೋದನ್ನು ಸಾಬೀತು ಮಾಡಿದೆ. ಅದಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕೊಡುಗೆ ಬಹಳಷ್ಟು. ಈ ಲಾಕ್ಡೌನ್ ಕೋವಿಡ್ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ಕಾರ್ಖಾನೆಗಳು ಮುಚ್ಚಿದರೂ ಕೂಡ ರೈತನ ಬೇಸಾಯ ಮಾಡುವ ಕಾರ್ಖಾನೆ ಮುಚ್ಚಲಿಲ್ಲ, ರೈತನ ಕೃಷಿ ಚಟುವಟಿಕೆ ಯಾವುದೇ ಕಾಲಕ್ಕೂ ನಿಲ್ಲಿಲ್ಲ. ಹಾಗಾಗಿ ಇವತ್ತು ನಮಗೆ ಎಲ್ಲರಿಗೂ ಕೂಡ ಅನ್ನ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆ ಕರ್ನಾಟಕ ಭಾರತ ದೇಶದ ರೈತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಕೋವಿಡ್ 19 ಏನು ಮಹಾಮಾರಿ ಜಗತ್ತಿಗೆ ವ್ಯಾಪಿಸಿದೆ, ಈ ಸಂದರ್ಭದಲ್ಲಿ ನಾವು ಬೆಂಗಳೂರು ಗಾಂಧಿ ಕೃಷಿ ವಿಶ್ವವಿಜ್ಞಾನ ಕೇಂದ್ರ GKVKಯಲ್ಲಿ ಇದೇ ತಿಂಗಳು 11, 12, 13 ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೇವೆ. ಆದರೆ ಕೋವಿಡಿನ ಪರಿಣಾಮ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನ ಸೇರಿಸಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ರೈತರು ಈ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹೆಚ್ಚು ಹೆಚ್ಚು ವೀಕ್ಷಿಸಿ ಇದರ ಒಂದು ಅನುಕೂಲವನ್ನು ಪಡ್ಕೊಳ್ಬೇಕು ಅಂತ ನಾನು ಸಮಸ್ತ ರೈತ ಬಾಂಧವರಲ್ಲಿ ಕಳಕಳಿಯ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಪದಕಗಳನ್ನು ಮತ್ತು ಪ್ರಶಸ್ತಿಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಇದೇ ದಿನಾಂಕ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ರೈತರು ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ, ಇಂಟರ್ನೆಟ್ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ಬೋದು. ಮತ್ತು ಕೃಷಿ ವಿಶ್ವವಿದ್ಯಾನಿಲಯದಿಂದ ಕಂಡುಹಿಡಿದಂಥ ಹೊಸ ಹೊಸ ತಳಿಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ರೈತರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ, ರೈತ ಸ್ವಾಭಿಮಾನಿಯಾಗಿ ತಲೆ ಎತ್ತಿ ಎದೆಯುಬ್ಬಿಸಿ ನಡೆಯುವ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾನು ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಜೈ ಕಿಸಾನ್, ರೈತರಿಗೆ ಒಳ್ಳೆಯದಾಗಲಿ. ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳ ತಂಡವು ಭೌತಿಕವಾಗಿ ವಾಸ್ತವಿಕವಾಗಿ ಕೃಷಿಕರಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಲಹೆಗಳನ್ನು ಕೊಡಲಿಕ್ಕೆ ತಯಾರಿ ಮಾಡಲಾಗಿದೆ. ಈ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಆನ್ಲೈನ್ ಮೂಲಕ ಜೂಮ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳೋದ್ರ ಮೂಲಕ ಇದನ್ನು ತಾವು ನೋಡ್ಬೋದು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತೀವಿ. ಹಾಗೆ ರೈತರಿಂದ ಬಂದಂಥ ನೇರವಾದ ಪ್ರಶ್ನೆಗಳಿಗೆ ವಿಜ್ಞಾನಿಗಳು ಸ್ಥಳದಲ್ಲಿಯೇ ತಮಗೆ ಮಾಹಿತಿಯನ್ನು, ಉತ್ತರವನ್ನು ಕೊಡ್ತಾರೆ. ಇದರ ಒಂದು ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್.